ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಫಮಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಗಣೇಶ ಚತುರ್ಥಿ ಬರ್ತಿದೆ. ಸೊ ಅದಕ್ಕೆ ಇವತ್ತು ನಾವು ಗಣೇಶನಿಗೆ ತುಂಬ ಪ್ರಿಯವಾದ ಒಂದು ಪ್ರಸಾದ ರೆಸಿಪಿ ಮೋದಕ್ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲಿಗೆ ನಾವು ಮೋದಕ್ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು 2 ಕಪ್ ತುರಿದಿರೋ ಕೊಬ್ಬರಿ ತಗೊಂಡು 4-5 ಪಲ್ಸ್ ಕೊಟ್ಟು ಕೋರ್ಸ್ ಆಗಿ ನೀರು ಹಾಕ್ದೇನೆ ನಾವಿದನ್ನ ರುಬ್ಕೊಳ್ಬೇಕು. ನೋಡಿ, ಈ ಥರ ಆಗಬೇಕಿದು. ಚಟ್ನಿ ಥರ ಮಾಡ್ಕೊಳಕ್ಕೆ ಹೋಗಬಾರ್ದು. ಈ ಥರ ಮಾಡೋದ್ರಿಂದ ಸ್ಟಫಿಂಗ್ ಅಥವಾ ಅದೇನು ಹೂರ್ಣ ಇದೆ ಗಟ್ಟಿ ಆಗಲ್ಲ. ನೆಕ್ಸ್ಟ್, ಒಂದು ಪ್ಯಾನಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿಟ್ಕೊಳ್ಬೇಕು. ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮ್ ತೊಗೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ಬ್ರೌನ್ ಆದಮೇಲೆ ಪ್ಯಾನಿಂದ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್, ಇದೇ ಪ್ಯಾನಲ್ಲಿ 1/4 ಕಪ್ ಬೆಲ್ಲ. ಬೆಲ್ಲನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೆಲ್ಲ ಕರಗೋದು ಈಸಿ, ಪಾಕನೂ ಈಸಿಯಾಗಿ ಬರುತ್ತೆ ಮತ್ತು ನಮಗೆ ಬಾಯಿಗೆ ಲಂಪ್ಸ್ ಎಲ್ಲ ಸಿಗಲ್ಲ. ಸೊ ಬೆಲ್ಲ ಚೆನ್ನಾಗಿ ಕರಗಬೇಕು. ಕರಗಿದ್ಮೇಲೆ ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರೋ ಕೊಬ್ಬರಿನ ಸೇರಿಸ್ಬೇಕು. ಈ ಬೆಲ್ಲ ತುಂಬ ಸ್ವೀಟ್ ಇರೋದ್ರಿಂದ ನಾನು 2 ಕಪ್ ಕೊಬ್ಬರಿಗೆ 1/4 ಕಪ್ ಬೆಲ್ಲ ಸೇರಿಸಿದ್ದೀನಿ. ನೀವು ನಿಮ್ಮ ಬೆಲ್ಲದ ಸ್ವೀಟ್ನೆಸ್ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ರುಬ್ಬಿಟ್ಕೊಂಡಿರೋ ಕೊಬ್ಬರಿನೂ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಹೂರ್ಣ ಗಟ್ಟಿಯಾಗಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ವೈಟ್ ಕಲರ್ ಇರೋದು ಕಂಪ್ಲೀಟ್ಲಿ ರೋಸ್ಟ್ ಆದಮೇಲೆ ಬ್ರೌನ್ ಆಗೋಗ್ಬಿಡುತ್ತೆ, ಈ ಥರ ಆಗುತ್ತೆ. ಸೊ ಇವಾಗ ಹೂರ್ಣ ರೆಡಿ ಆಗಿದೆ ಅಂತ ಅರ್ಥ, ಚೆನ್ನಾಗಿ ಹುರಿದಿದೆ. ಇವಾಗ ಇದರಲ್ಲಿ ಮೊದಲೇ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವೋ ಡ್ರೈ ಫ್ರೂಟ್ಸ್ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಕೊನೆಯದಾಗಿ 1 ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಮೋದಕ್ ಸ್ಟಫಿಂಗ್ ರೆಡಿ ಆಯಿತು. ಸ್ಟೌವ್ ಆಫ್ ಮಾಡಿ ಇದನ್ನು ಆರೋದಕ್ಕೆ ಬಿಡಿ. ನೆಕ್ಸ್ಟ್, ಒಂದು ಪ್ಯಾನಲ್ಲಿ 2 ಕಪ್ ನೀರು ತಗೊಂಡು ನೀರು ಬಿಸಿಯಾದ ನಂತರ ಇದರಲ್ಲಿ 1 ಸ್ಪೂನ್ ತುಪ್ಪ ಮತ್ತು 1 ಸ್ಪೂನ್ ಉಪ್ಪು ಸೇರಿಸಿ ಕುದಿಯೋಕೆ ಬಿಡಿ. ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದ್ದಮೇಲೆ ಇದರಲ್ಲಿ ಇವಾಗ 1 ಕಪ್ ಅಕ್ಕಿ ಹಿಟ್ಟು ಸ್ಲೋಲಿ ಸೇರಿಸ್ತಾ ಹೋಗಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು, ನೀರೆಲ್ಲ ಅಬ್ಸಾರ್ಬ್ ಆಗಿ ಗಟ್ಟಿ ಆಗ್ತಾ ಬರುತ್ತೆ. ಗಂಟೆಲ್ಲ ಬರದೇ ಇರೋ ಥರ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಗಟ್ಟಿಯಾಗಿದೆ. ಇವಾಗ ಇದನ್ನು ಮುಚ್ಚಿ 5-10 ನಿಮಿಷ ಹಿಟ್ಟು ಅರಳಕ್ಕೆ ಬಿಡಬೇಕು. ಇವಾಗ 10 ನಿಮಿಷ ಆಗಿದೆ. ಇವಾಗ ಹಿಟ್ಟನ್ನ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ತುಂಬ ಬಿಸಿ ಇರುತ್ತೆ, ಅದಕ್ಕೆ ಕೈನ ನೀರಲ್ಲಿ ಎದ್ದು ನಾದ್ಕೊಳ್ತಾ ಇರಬೇಕು. ಈ ಥರ ಸಾಫ್ಟ್ ಆಗುತ್ತೆ. ಇವಾಗ ಮೊದಕ್ಕೆ ಬೋಲ್ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಗುಂಡು ಮಾಡಿಕೊಂಡು ಇದರಲ್ಲಿ ಔಟ್ಸೈಡ್ ಲೇಯರ್ ಆಗೋ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇವಾಗ ಇದರಲ್ಲಿ ಮಧ್ಯದಲ್ಲಿ ಹೂರ್ಣ ಇಟ್ಟು ಮುಚ್ಚಿ ಸ್ಲೋಲಿ ಓಪನ್ ಮಾಡಬೇಕು.
ಸ್ಲೋಲಿ ಓಪನ್ ಮಾಡಿದ್ರೆ ಮೋದಕ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ತರನೇ ಉಳಿದ ಮೋದಕನು ನೀವು ಮಾಡಿ ಇಟ್ಕೊಂಡು ಸ್ಟೀಮರ್ ಅಲ್ಲಿ 10 ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೊಳ್ಳಬೇಕು ನಿಮಿಷದ ನಂತರ ನೋಡಿ ರುಚಿಕರವಾದ ಗಣೇಶನಿಗೆ ಪ್ರಿಯವಾದ ಮೋದಕ ರೆಡಿ ಆಯ್ತು ಸೋ ಈ ಗಣೇಶ ಚತುರ್ಥಿಗೆ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ ಥ್ಯಾಂಕ್ ಯು